ನಮಸ್ಕಾರ ಸ್ನೇಹಿತರೆ, ನಾನು ಕನ್ನಡಿಗ ಅಗ್ನಿ. ಇದ್ದಂಗೆ ಮುಖಡ್ದಂಗೆ ಮಾತಾಡೋಣ. ಫಿಲ್ಟರ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನೇ ಮುಂದೆ ಬಂದಿರೋದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ, ಶರಣ್ ಅವರು, ಆಶಿಕಾ ರಂಗನಾಥ್ ಅವರು ಹಾಗೆ ಮುಂತಾದವರು ಆ್ಯಕ್ಟ್ ಮಾಡಿರುವಂತಹ ಅವತಾರ ಪುರುಷ ಸಿನಿಮಾದ ಸಿಕ್ವೆಲ್ ಅವತಾರ ಪುರುಷ 2 ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲನೇ ಪಾರ್ಟ್ ನೋಡಿದ್ರೆ ನಿಮಗೆ ಗೊತ್ತೇ ಇರ್ತದೆ, ತಾರ್ಕ ಅನ್ನೋ ಒಬ್ಬ ವ್ಯಕ್ತಿಗೆ ತ್ರಿಶಂಕು ಲೋಕಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ಅವನಿಗೆ ತ್ರಿಶಂಕು ಮಣಿನ ಅವಶ್ಯಕತೆ ಇದೆ. ಆ ಮಣಿ, ಇಲ್ಲೊಂದು ಮನೆ ಇದೆ, ಆ ಮನೆಯಲ್ಲಿ ನಮ್ಮ ಹೀರೋ ಇದ್ದಾನೆ, ಅವನಿಗೂ ಕೂಡ ಒಂದಷ್ಟು ದುರಾಲೋಚನೆಗಳಿದೆ, ಅವನಿಗೂ ಮಣಿ ಬೇಕು ಅನ್ನೋ ಒಂದು ಆಸೆ ಇದೆ, ತ್ರಿಶಂಕು ಲೋಕಕ್ಕೆ ಹೋಗಬೇಕು ಅಂತಿದ್ದಾನೆ. ಕೊನೆ ಯಾರು ಹೋಗ್ತಾರೆ, ಏನಾಗುತ್ತೆ ಅನ್ನೋದನ್ನೇ ಈ ಸಿನಿಮಾದ ಕತೆ. ಈ ಸಿನಿಮಾ ನೋಡಬೇಕಾದ್ರೆ ಥ್ರೂ ಔಟ್ ಮೊದಲಿಂದ ಕೊನೆ ತನಕನೂ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು, ದಟ್ ನಿಜವಾಗ್ಲೂ ಇದೇ ಫೈನಲ್ ವರ್ಷನ್ನಾ, ಇದೇ ಥಿಯೇಟ್ರಿಕಲ್ಗೆ ರೆಡಿಯಾದಂತಹ ವರ್ಷನ್ನಾ ಅಂತ. ಯಾಕಂತಂದರೆ ಫಸ್ಟ್ ಪಾರ್ಟ್ ಏನಿದೆ ಅವತಾರ ಪುರುಷ 1, ಈವನ್ ದೋ ಒಂದಷ್ಟು ಫ್ಲಾಸ್ ಇದ್ದರೂ ಕೂಡ ಎಂಟರ್ಟೈನ್ ಮಾಡಿದಂಥ ಸಿನಿಮಾ. ಸುನಿ ಅವರು ತಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಆಚೆ ಬಂದು ಮಾಡಿದಂಥ ಒಂದು ಸಿನಿಮಾ. ಕಾಮಿಡಿ ಒಂದಷ್ಟು ಕಡೆ ವರ್ಕೌಟ್ ಆಗುತ್ತೆ, ಆ ಒಂದು ವಾಮಾಚಾರ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಆ ಎಲಿಮೆಂಟ್ಸ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಹಿಡಿದು ಕೂರಿಸುತ್ತೆ, ಗ್ರಿಪ್ಪಿಂಗ್ ಆಗಿತ್ತು. ನೋಡಿದಾಗ ಓಕೆ ಗುರು, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಆ್ಯಕ್ಚುಲಿ ನನಗಿತ್ತು. ನಾನು ಆ್ಯಕ್ಚುಲಿ ಸೆಕೆಂಡ್ ಪಾರ್ಟ್ಗೋಸ್ಕರ ಕಾಯ್ತಾ ಇದ್ದೆ ಏನಾಗುತ್ತೆ ಅಂತ ನೋಡೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಇದನ್ನು ಹೋಗಿ ನೋಡಿದಾಗ ಸ್ಟೋರಿ ಟೆಲ್ಲಿಂಗಲ್ಲಂತೂ ಡೆಫಿನೆಟ್ಲಿ ಮ್ಯಾಚ್ ಆಗಲಿಲ್ಲ. ಈವನ್ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲಿಟೀಸ್ ಕೂಡ ಮ್ಯಾಚ್ ಆಗಲಿಲ್ಲ. ಫಸ್ಟ್ ಸಿನಿಮಾದ ಸ್ಟ್ರಾಂಗ್ ಟೆಕ್ನಿಕಲಿಟೀಸ್ ಇತ್ತು, ಕ್ಯಾಮ್ರಾ ವರ್ಕು, ಸ್ಟೇಜಿಂಗು, ಪ್ರತಿಯೊಂದು ಚೆನ್ನಾಗಿತ್ತು ಅಲ್ಲಿ ಹೋದಾಗ. ಇಲ್ಲೊಂದು ಕಡೆ ಇಲ್ಲಿ ಬಂದಾಗ ಆ ಎಲಿಮೆಂಟ್ಸ್, ಟೆಕ್ನಿಕಲಿ ಸ್ಟ್ರಾಂಗ್ ಎಲಿಮೆಂಟ್ಸ್ ಏನಿತ್ತು ಅದು ಮಿಸ್ ಆಗ್ತಿತ್ತು. ಯಾರು ಹೇಳ್ದಂಗೆ ಅದಕ್ಕಿಂತ ಹೆಚ್ಚಾಗಿ ಸ್ಟೋರಿ ಟೆಲ್ಲಿಂಗ್ ಅಂತೂ ಕಂಪ್ಲೀಟಾಗಿ ಮಿಸ್ ಆಯಿತು ಅಂತ ಅನ್ನಿಸ್ತು. ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ ಫ್ಲೋ ಅನ್ನೋದೇ ಇರಲಿಲ್ಲ, ಆರ್ಗ್ಯಾನಿಕ್ ಆಗಿ ಮೂವ್ ಆಗ್ತಿದೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಬಂಚ್ ಆಫ್ ಸೀಕ್ವೆನ್ಸಸ್ ಅದನ್ನೆಲ್ಲ ತೊಗೊಂಡು ಬಂದು ಒಂದು ಪಕ್ಕ ಒಂದು ಇಟ್ಟಂಗಿತ್ತು. ಯಾಕೆಂತಂದರೆ ಸ್ಟೋರಿ ಅನ್ನೋದು ಡೆವಲಪ್ಪೇ ಆಗ್ತಿರಲಿಲ್ಲ, ರ್ಯಾಂಡಮ್ ಆಗಿ ಸೀಕ್ವೆನ್ಸಸ್ ಬರ್ತವೆ. ನೀವು ನೋಡ್ತಿರೋ ಈ ಸೀನಲ್ಲಿ ಏನಾಯಿತು, ಇದಾಯ್ತಾ, ಸರಿ ನೆಕ್ಸ್ಟು ಅಲ್ಲಿ ಏನಾಯಿತು, ಇದಾಯ್ತಾ, ನಾವೇ ಅದಕ್ಕೂ ಇಂಟರ್ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು, ಆ ರೀತಿ ಬರ್ತಾ ಇತ್ತು. ಕಾಮಿಡಿ ಸೀಕ್ವೆನ್ಸಸ್ ಅಂತೂ ಕಂಪ್ಲೀಟ್ಲಿ ಔಟ್ ಆಫ್ ಪ್ಲೇಸ್ ಅಂತ ಅನಿಸ್ತು. ಸಿನಿಮಾ ಶುರುವಾಗಬೇಕಾದ್ರೆ ಇಮ್ಯಾಜಿನ್ ಎಡ್ಜ್ ಆಫ್ ದ ಸೀಟಲ್ಲಿ ಏನು ಆಗುತ್ತೆ ಅನ್ನೋ ಒಂದು ಕುತೂಹಲ ಇಟ್ಕೊಂಡು ಅವತಾರ ಪುರುಷ 1 ಮುಗ್ದಿರುತ್ತೆ. 2 ಕಾಯ್ತಾ ಇದ್ದರೆ ತುಂಬಾ ಅಂದರೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇತ್ತು ಅಂತಲೇ ಅನಿಸಲ್ಲ. ಇನ್ನೆಲ್ಲೋ ಶುರುವಾಗುತ್ತೆ, ರ್ಯಾಂಡಮ್ ಆಗಿ ಒಂದು ಬಿಜ್ಜುವರನ್ನ ಕರ್ಕೊಂಬಂದು ಒಂದು ಸಾಂಗ್ ಬರುತ್ತೆ, ಸಿನಿಮಾದೊಳಗಡೆ ಅದು ಕೂರ್ತಾ ಇರಲಿಲ್ಲ, ಇನ್ನೇನೋ ಒಂದು ಕಾಮಿಡಿ ಸೀಕ್ವೆನ್ಸ್ ಬರುತ್ತೆ. ಸಿನಿಮಾ ಟ್ರ್ಯಾಕಿಗೆ ಎಲ್ಲೋ ಒಂದು ಕಡೆ ಎಂಟೈರ್ ಫಸ್ಟ್ ಹಾಫಲ್ಲಿ ಬರಲೇ ಇಲ್ಲ ಅಂತ ಅನ್ನಿಸ್ತು. ಇದೇ ರೀತಿ ಡಿಸ್ಜಾಯಿಂಟೆಡ್ ಸೆಟ್ ಆಫ್ ಸೀಕ್ವೆನ್ಸಸ್ ಬರ್ತಾ ಹೋಯಿತು. ಸಿನಿಮಾ ಆ್ಯಕ್ಚುಲಿ ಒಂದು ಕಡೆಗೆ ಮೂವ್ ಆಗೋಕ್ಕೆ ಶುರುವಾಗಿದ್ದು ಅಂತಲೇ ಕಂಪ್ಲೀಟ್ಲಿ ಟುವರ್ಡ್ಸ್ ದ ಥರ್ಡ್ ಆ್ಯಕ್ಟ್, ಸೆಕೆಂಡ್ ಹಾಫ್ ಎಂಡಿಂಗಲ್ಲಿ ಓಕೆ ಆವಾಗ ಓಕೆ ಇಬ್ರಿಗೂ ಒಂದು ಇಲ್ಲಿ ಫೈನಲಿ ಬಂದಿದೆ, ಮೋಟಿವೇಶನ್ ಆಗಿರ್ಬೋದು ಅಥವಾ ಏನದು ಡೆಸ್ಟಿನೇಷನ್ ಆಗಿರ್ಬೋದು ಕಾಣಿಸ್ತಾ ಇದೆ, ಅದು ಟುವರ್ಡ್ಸ್ ಮೂವ್ ಆಗ್ತಿದೆ ಅನ್ನೋದು ಅಲ್ಲಿಗೆ ಮಾತ್ರ ಬಂದಿದ್ದು. ಅದಕ್ಕಿಂತ ಮುಂಚೆ ಬಂದ ಸೀಕ್ವೆನ್ಸ್ ಎಲ್ಲರೂ ಯಾರಿಗೂ ಯಾವುದು ಮೋಟಿವೇಶನ್ ಅಂದೇ ಕಾಣಿಸ್ತಾ ಇಲ್ಲ. ಈಗ ತಾರ್ಕನ್ ಕ್ಯಾರೆಕ್ಟರ್ನೇ ತಗೋಣ, ಅವನ ಉದ್ದೇಶ ಏನು ಅಂತ ನಮಗೆ ಗೊತ್ತು, ಆ ಮಣಿನ ತೊಗೋಬೇಕು, ಲೋಕಕ್ಕೆ ಹೋಗಬೇಕು, ಸರಿ ಅದು ಹೇಗೆ ಅಚೀವ್ ಮಾಡ್ತಾಯಿದ್ದಾನೆ, ಅವನ ಪ್ಲ್ಯಾನಿಂಗ್ ಏನು ನಡೀತಾ ಇದೆ. ಸೊ ಅವನ ಆರ್ಕ್ ಅಥವಾ ಅವನ ಸ್ಟೋರಿ ಲೈನಿಗೆ ನಾವು ಎಂಟ್ರಿ ಆಗಲ್ಲ, ಎಲ್ಲ ಬಿಹೈಂಡ್ ದ ಸೀನ್ಸ್ ನಡೀತಾ ಇರುತ್ತೆ. ಓಕೆ, ಎಫೆಕ್ಟ್ ಕಾಣುತ್ತೆ ಹೊರತು ಅದಕ್ಕಿಂತ ಮುಂಚೆ ಇದ್ದಂಥ ಪ್ಲ್ಯಾನಿಂಗ್ ಆಗಿರ್ಬೋದು, ಉದ್ದೇಶ ಆಗಿರ್ಬೋದು, ಯಾವುದು ಒಂದು ಎಲ್ಲೋ ಒಂದು ಕಡೆ ಸರಿಯಾಗಿ ಸೆಟ್ ಆಗೋದೇ ಇಲ್ಲ. ಆ್ಯಂಡ್ ಆಲ್ಸೋ ಅದಕ್ಕೆ ವಿರುದ್ಧವಾಗಿ ನಮ್ಮ ಹೀರೋ ಕ್ಯಾರೆಕ್ಟರ್ ಏನು ಮಾಡ್ತಾ ಇದ್ದಾನೆ, ಅವನು ಹೆಂಗೆ ಟ್ರಾವೆಲ್ ಆಗ್ತಾಯಿದ್ದಾನೆ, ಅವನ ಉದ್ದೇಶ ಯಾವ ಥರ ಅನ್ರಾವೆಲ್ ಆಗ್ತಾ ಇದೆ, ಅಥವಾ ಅವನು ಹೇಗೆ ಫೈಟ್ ಮಾಡ್ತಾಯಿದ್ದಾನೆ, ಅದು ಎಲ್ಲೋ ಒಂದು ಕಡೆ ಕ್ಲಿಯರಾಗಿ ಬರೋದೇ ಇಲ್ಲ. ಲೈಕ್ ಅದು ಟಗ್ ಆಫ್ ವಾರ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರಬೇಕಾಗಿತ್ತು, ಆ ಟಗ್ ಆಫ್ ವಾರ್ ಕಂಪ್ಲೀಟಾಗಿ ಮಿಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಕೆಲವು ಕಡೆ ಎಡಿಟಿಂಗ್ ಎಷ್ಟು ಜಾರಿಂಗ್ ಆಗಿದೆ ಅಂತಂದರೆ, ಅಥವಾ ಈವನ್ ಸ್ಟೋರಿ ಟೆಲ್ಲಿಂಗ್ ಯಾವ ರೀತಿ ಆಗುತ್ತೆ ಅಂತಂದರೆ, ಕೆಲವು ಕ್ಯಾರೆಕ್ಟರ್ನ ಎಂಡಿಂಗ್ ಬಂತು ಅನ್ನೋದು ನಮಗೆ ಗೊತ್ತಾಗಲ್ಲ ಯಾಕೆ ಅಂತ. ಆ್ಯಂಡ್ ಸಡನ್ನಾಗಿ ಅಬ್ರಪ್ಟಾಗಿ ಆ ಕ್ಯಾರೆಕ್ಟರೇ ಕಟ್ ಆಗಿಬಿಡುತ್ತೆ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಆ ಕ್ಯಾರೆಕ್ಟರ್ ನೆಕ್ಸ್ಟಿಂದ ಪತ್ತೇನೇ ಇಲ್ಲ. ಏನಾಯಿತು, ಯಾಕಾಯಿತು, ಎಲ್ಲಿ ಹೋಯಿತು, ಆ ಕಡೆಗೆ ನಂಗೆ ಜಾಸ್ತಿ ಹೇಳಕ್ಕೆ ಹೋದರೆ ಸ್ಪಾಯ್ಲರ್ ಆಗುತ್ತೆ, ಬಟ್ ಟ್ರಾವೆಲ್ ಮಾಡ್ಬೋದಾಗಿತ್ತಲ್ವಾ, ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ನ ಸೆಟ್ ಮಾಡಿರ್ತಾರೆ, ಇನ್ನೇನು ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೊಂಡಿರಬೇಕಾದ್ರೆ ಅದನ್ನ ಸ್ಲೋವಾಗಿ ಬಿಲ್ಡಾಗಿ ಈಸಿಯಾಗಿ ಆ ಕ್ಯಾರೆಕ್ಟರ್ಸ್ನ ಟೈ ಅಪ್ ಮಾಡ್ಬೋದಾಗಿತ್ತು. ಈವೆಂಟ್ಸ್ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಟುವರ್ಡ್ಸ್ ದಟ್ ಎಂಡ್ ನಾವು ಟ್ರಾವೆಲ್ ಆಗಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಡಿಸ್ಕನೆಕ್ಟ್ ಆಗ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಸ್ಟೋರಿ ಟೆಲ್ಲಿಂಗ್ ವೈಸ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ನೆರೇಷನ್ ಆಗಿರ್ಬೋದು, ಡೆಫಿನೆಟ್ಲಿ ಬೆಟರ್ ಆಗಿರ್ಬೋದಾಗಿತ್ತು. ಆ್ಯಂಡ್ ಆಲ್ಸೋ ಈಗ ಆಗಲೇ ಇಲ್ದಂಗೆ ಸಿನಿಮಾದ ಕತೆಯಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ಎಲ್ಲೋ ಒಂದು ಕಡೆ ಎಷ್ಟೋ ಕತೆ ಏನಿತ್ತು ಆ ಕತೆ ಹೇಳೇ ಇಲ್ವೇನೋ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ರೀಸೆಂಟಾಗಿ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಸುನಿಯವ್ರು ಹೇಳಿದರು ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ 100% ಏನು ವರ್ಡ್ಸ್ ಇತ್ತು ಅಂತ. ಬಟ್ ಬಜೆಟ್ ಇಲ್ಲ, ಜಾಸ್ತಿ ಪ್ರಮೋಷನ್ಸ್ ಇಲ್ಲ, ನೀವೇ ಮಾಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಬಜೆಟ್ ಕೂಡ
ಮೇಕಿಂಗಲ್ಲಿ ಎಫೆಕ್ಟ್ ಆಗಿತ್ತು ಅನ್ನೋ ಒಂದು ಫೀಲ್ ಬರುತ್ತೆ. ಎಷ್ಟೋ ಶಾರ್ಟ್ಸ್ ತೆಗಿಬೇಕಾಗಿದ್ದ ಶಾರ್ಟ್ಸ್ ಇರ್ಬೋದು, ಸೀನ್ ಇರ್ಬೋದು, ತೆಗಿಯೋಕ್ಕಾಗಿಲ್ವ ಅನ್ನೋ ಒಂದು ಫೀಲ್ ಬರುತ್ತೆ. ಯಾಕಂದರೆ ಸಿ ಜಿ ಅಂತೂ ಡೆಫಿನೆಟ್ಲಿ ಕಾಣಿಸುತ್ತೆ, ಕೆಲವೊಂದು ಸೀಕ್ವೆನ್ಸಸ್ ಚೆನ್ನಾಗಿದೆ. ಬಟ್ ಲಾಸ್ಟ್ ಟುವರ್ಡ್ಸ್ ದಿ ಎಂಡ್ ಹೋದಾಗ ನೀವು ಆ ತ್ರಿಶಂಕು ಲೋಕನೆಲ್ಲ ತೋರಿಸ್ಬೇಕಾದ್ರೆ ತುಂಬ ಆರ್ಡಿನರಿ ಆಗಿತ್ತು ಸಿ ಜಿ. ಅದು ಬೆಟರ್ ಆಗಿರ್ಬೋದಾಗಿತ್ತು, ಯಾಕಂದರೆ ಸೆಟಪ್ ಚೆನ್ನಾಗಿತ್ತು. ಫಸ್ಟ್ ಹಾಫಲ್ಲೆಲ್ಲ ತೋರಿಸ್ಬೇಕಾದ್ರೆ ಪಾರ್ಟ್ ಒನ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ರು. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಟ್ರಾವೆಲ್ ಆದಾಗ ಕಟ್ 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 ಅಲ್ಲಿ ಸೀಕ್ವೆನ್ಸಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಈವನ್ ವಿಜುವಲಿ ಕೂಡ ಡೆಫಿನೆಟ್ಲಿ ಬೆಟರ್ ಆಗಿರ್ಬೋದಾಗಿತ್ತು. ಆ್ಯಂಡ್ ಈವನ್ ಈಗಾಗಲೇ ಹೇಳಿದಂಗೆ ಹಾರರ್ ಆ್ಯಂಡ್ ಅದರ್ ಎಲಿಮೆಂಟ್ಸು ಕೂಡ ಕ್ಲೀನಾಗಿ ಸ್ಲೋ ಆಗಿ ಬಿಲ್ಡ್ ಮಾಡ್ಬೋದಾಗಿತ್ತು. ಎಲ್ಲೊಂದು ಕಡೆ ಅದು ಮಾಡೋಕ್ಕಾಗಿಲ್ಲ, ಇಂಪಾರ್ಟೆಂಟ್ ಸೀಕ್ವೆನ್ಸಸ್ ಮಾತ್ರ ಬಂತ ಅನ್ನೋ ಒಂದು ಫೀಲ್ ಇತ್ತು. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಈಗಾಗಲೇ ಹೇಳೇ ಇದ್ದೀನಿ, ಎಕ್ಸ್ಪೆಕ್ಟೇಷನ್ಸ್ ಇತ್ತು ನನಗೆ, ಎಲ್ಲೊಂದು ಕಡೆ ಅದನ್ನ ರೀಚ್ ಆಗಲಿಲ್ಲ. ಪೊಟೆನ್ಷಿಯಲ್ ಇತ್ತು ಕತೆಯಲ್ಲಿ, ಎಲ್ಲೊಂದು ಕಡೆ ಅದು ರೀಚ್ ಆಗಲಿಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಏನು ಆ್ಯಸ್ ಅ ಪ್ಯಾಕೇಜ್ ಡೆಲಿವರ್ ಮಾಡಿದ್ರು ಅದು ತುಂಬಾ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ತೇನೆ. ವಿಮರ್ಶೆನ ಮುಗಿಸ್ತೀನಿ. ನೀವೇನಾದ್ರು ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೆ ಬಿಡಿ. ಹಾಗೆಯೇ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ ಸಿನಿಮಾಲಿಸಿಸ್ಗಾಗಿ ಆಗಾಗ ಬ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಏನು ಇರುತ್ತಲ್ಲ ದಯವಿಟ್ಟು ಅದನ್ನ ಮಾತ್ರ ಥನ ಠನ ಠನ ಅಂತ ಗಂಟೆ ಬಾರಿಸ್ಬಿಡಿ ನೋಡೋದಕ್ಕೆ.